ಇವ್ರ ಹೆಸರು ಸ್ನೇಕ್ ನಾಗೇಂದ್ರ ಅಂದ್ಬಿಟ್ಟು. ನಾವು ತರಕಾರಿ ಮೂಟೆಗಳನ್ನ ಜೋಡಿಸಿರ್ತೀವಿ, ಅಲ್ಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವ್ದು ಏನು ಅಂತ ಗೊತ್ತಿಲ್ಲ. ಇವ್ರಿಗೇನ್ ಕೆಲಸ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಅಂತ ನೋಡ್ತಾ ಇದೀರಾ? ನನಗೂ ಕೂಡ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ. ಸೊ ನಾವು ತರಕಾರಿ ಮೂಟೆಗಳನ್ನ ಜೋಡಿಸಿರ್ತೀವಿ, ಅಲ್ಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವ್ದು ಏನು ಅಂತ ಗೊತ್ತಿಲ್ಲ. ಬಟ್ ತುಂಬಾ ವರ್ಷಗಳಿಂದ ಇವರು ಪಾಪ ತುಂಬಾ ಸ್ನೇಹಿತರು ನನಗೆ. ಯಾವ್ದಾರು ಹಾವು ಸಿಕ್ಕಿದ್ರೆ, ಏನಾದ್ರು ಕಾಣಿಸಿದ್ರೆ ದಯವಿಟ್ಟು ಫೋನ್ ಮಾಡಿ ಸರ್, ಹೊಡೆಯಬೇಡಿ, ಸಾಯಿಸ್ಬೇಡಿ, ಹಿಂಸೆ ಕೊಡಬೇಡಿ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಇವ್ರದ್ದು ಫೋನ್ ನಂಬರ್ಗೆ ಒಂದು ಫೋನ್ ಮಾಡಿದೆ, ಸರ್ ಈ ತರ ನಮ್ಮ ಆಶ್ರಮದಲ್ಲಿ ಯಾವ್ದೋ ಬಂದು ಸೇರ್ಕೊಬಿಟ್ಟಿದೆ, ಅದು ಬಂದು ನೋಡಿ ಅಂದ್ಬಿಟ್ಟು. ಸೊ ಬಂದಿದ್ದಾರೆ, ಅದು ಯಾವುದು ಏನು ನೋಡೋಣ, ಅದನ್ನ ಹೆಂಗೆ ಹಿಡಿತಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಟೆನ್ಷನ್ ಆಗೋಗ್ಬಿಟ್ಟಿದೆ ನನಗೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ ಇಷ್ಟೊತ್ತು ರಾತ್ರಿಯಲ್ಲಿ. ಏನ ಹಂಗ ಇಡ್ಕೊಂಡ್ ಬತ್ತೀಯ ನೀನು? ಏನು ಮಾಡೋದಿಲ್ಲ, ಈಸಿ ನಾವ್ ಹಿಡಿಯೋದು. ಈಸಿ ಅಂದ್ರೆ ಕಲ್ತ್ರೆ ಹಾವಿನ ಸ್ವಭಾವ ಗೊತ್ತಿದ್ರೆ ಈಸಿ ಅಂತ ನಾವು ಹಿಡಿಬೋದಾ? ಖಂಡಿತ ಮುಟ್ಬೋದು. ಬನ್ನಿ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಏನಾಗಲ್ಲ. ಯಾವ್ದೋ ಒಂದು ಮರದ ಕೊಂಬೆ ಮೇಲೆ ಅರಿತಾ ಇದೀನಿ ಅನ್ನೋ ಒಂದು ಫೀಲ್ ಅದಕ್ಕೆ ಆಗ್ತಾ ಇದೆ ಅಷ್ಟೇ. ತುಂಬಾ ಕಷ್ಟ ಸರ್ ಈ ಸೇವೆ ಮಾಡೋದು. ಒಂದೇ ಒಂದು ಆಗಿಡಿಯೋದು ಅಷ್ಟು ಈಸಿ ಇಲ್ಲ. ಸೊ ಬಂದ ತಕ್ಷಣ ನೋಡಿ ಅವ್ರು ಇಮ್ಮಿಡಿಯೇಟ್ ಆಗಿ ಕೈ ಹಾಕಿ ಹಿಡ್ಕೊ ಬಂದ್ಬಿಟ್ರು. ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಅಕ್ಕಪಕ್ಕ ಮನೆಗಳ ಹತ್ರ ಎಲ್ಲಾದ್ರೂ ಹಾವುಗಳು ಕಾಣಿಸಿದ್ರೆ ಅಥವಾ ಅದನ್ನ ಒಡೆದು ಸಾಯಿಸುವಂತ ಪ್ರಯತ್ನ ಮಾಡ್ಬಿಡಿ. ಇವ್ರ ನಂಬರ್ ನಿಮ್ ಬಾಯಲ್ಲೇ ಹೇಳ್ಬಿಡಿ ಸರ್, ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಸರ್, ಹೇಳಿ ಸರ್. ದಿನದ 24 ಗಂಟೆ ನಮ್ ಸೇವೆ ಇರ್ತದೆ. ಯಾವಾಗ ಯಾರೇ ಎಲ್ಲಿ ಹಾವುಗಳನ್ನ ಕಂಡ್ರು ಹೊಡಿಬೇಡಿ, ಹಿಂಸೆ ಕೊಡ್ಬೇಡಿ. ನಮ್ ನಂಬರ್ಗೆ ನೀವು ಕರೆ ಮಾಡಿ. ನಮ್ಮ ಮೊಬೈಲ್ ಸಂಖ್ಯೆ 9018597777. ಇಂಗ್ಲೀಷಲ್ಲಿ ಹೇಳ್ಬಿಡಿ ಸರ್, 9019859577. ಯಾವಾಗ ಬೇಕಾದ್ರೂ ನೀವು ಕಾಲ್ ಮಾಡಿ, ಡೋಂಟ್ ಕಿಲ್ ಜಸ್ಟ್ ಕಾಲ್ ಅಷ್ಟೇ. ತಲೆ ಮುಟ್ಬೇಡಿ, ಸ್ವಲ್ಪ ಹಿಂದೆ ಇರಿ, ಸ್ವಲ್ಪ ಹಿಂದೆ ಇರಿ ಪ್ಲೀಸ್. ಮುಟ್ಟಿ ಆವಣ್ಣ ಬಿಡ್ಕಿಟ್ಬಿಟ್ಟಣ್ಣ ಕಚ್ಚಲ್ವಾ. ಸೊ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಯಾಕೆ ಗೊತ್ತಾ ಮಾಡ್ಬೇಕು, ಈ ವಿಡಿಯೋ ಯಾಕೆ ಶೇರ್ ಆಗ್ಬೇಕು ಅಂದ್ರೆ, ಎಷ್ಟೋ ಮನೆಗಳಲ್ಲಿ ಗೊತ್ತಿಲ್ದೇನೆ ಒಡೆದು ಸಾಯಿಸ್ಬಿಡ್ತಾರೆ. ಅಥವಾ ಇದರಿಂದ ನಾವು ಏನೋ ತೊಂದರೆ ಕೊಟ್ಟಿಲ್ಲ ಅಂದ್ರು, ಅವು ನಮಗ್ ತೊಂದರೆ ಕೊಡಲ್ಲ. ನಾವು ಅವ್ರಿಗೆ ತೊಂದರೆ ಕೊಟ್ರೆ ನಮ್ಗೆ ಖಂಡಿತ ತೊಂದರೆ ಕೊಡ್ತಾವ ಅವು. ಖಂಡಿತವಾಗ ಆ ತೊಂದರೆ ಆಗ್ಬಾರ್ದು ಅಂದ್ರೆ ಈ ತರ
ಕೆಚ್ಚದೆ ಇರೋಂಥವ್ರು ನಮ್ಮ ಸಮಾಜದ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಒಂದು ಆ ವಿಡಿಯೋದು ಇವಾಗ ಹಿಡಿದು ತೋರಿಸಿದ್ರು ನಾವೆಲ್ಲ ಹಿಡ್ಕೊಂಡ್ವಿ ಅಂದ್ಬಿಟ್ಟು ದಯವಿಟ್ಟು ನೀವು ಯಾರು ಪ್ರಯತ್ನ ಪಡಕ್ ಹೋಗ್ಬೇಡಿ, ಹಿಡ್ಕೊಳಕ್ ಹೋಗ್ಬೇಡಿ. ತುಂಬಾ ಡೇಂಜರಸ್ ಇರುತ್ತೆ, ನಿಜವಾಗ್ಲು ಮೈ ಜುಮ್ಮಂದ ಹೋಗುತ್ತೆ, ಅದ್ ನಿಜವಾಗ್ಲು ಮುಟ್ಟಕ್ ಆಗಲ್ಲ ಸರ್. ಗೊತ್ತಿಲ್ಲ ನೀವು ಅನೇಕೊಂಡ ಅದೆಲ್ಲ ಹಿಡ್ತಿರೋದ್ರೆ ಹಿಂಗೆ ಹಿಂಗೆ ಎಲ್ಲ ಸ್ಕಿಲ್ಗಳು ನನಗೆ ಭಯ ಆಗೋಯ್ತು. ನಿಜವಾಗ್ಲು ಮೈ ಒಂದ್ಸತಿ ಜುಮ್ಮಂದ್ ಇವತ್ತು ಕೈಯೆಲ್ಲ ನನಗೆ ವೈಬ್ರೇಷನ್ ಆಗಿದೆ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಇವ್ರ ಹೆಲ್ಪ್ಲೈನ್ ನಂಬರ್ಗೆ ದಯವಿಟ್ಟು ಯಾರಾದರೂ ಕಾಣಿಸಿದ್ರೆ ಅಥವಾ ಎಲ್ಲಾದ್ರೂ ಅಕ್ಕಪಕ್ಕ ಇದ್ರೆ ದಯವಿಟ್ಟು ಇವ್ರ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರಿಗೂ ಕೂಡ ಒಳ್ಳೇದಾಗ್ಲಿ ಸರ್, ನಿಮ್ಗೆ ಆಯಸ್ ಆರೋಗ್ಯ ಭಗವಂತ ಕೊಡ್ಲಿ ಸರ್. ನಿಮಗೂ ಅಷ್ಟೇ, ನಾವೊಂಥರ ಸೇವೆ ಮಾಡಿದ್ರೆ ನೀವು ಮಾಡ್ತೀರಾ, ತುಂಬ ಸಹಾಯ ಆಯಿತು. ಖಂಡಿತ ಇಷ್ಟೊತ್ತು ರಾತ್ರಿ ಬಂದು ಇಷ್ಟೊಂದು ಸೇವೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ, ನಮ್ಮ ಕಡೆ ಎಲ್ರಿಗೂ ಧನ್ಯವಾದಗಳು.